ಅಂದ್ರೆ ಯವನಸ್ಥರ ಸತ್ಯವೇದ ಅಧ್ಯಯನ ಕೂಟಕ್ಕೆ ಲಾಗಿನ್ ಆಗಿರುವಂತಹ ಎಲ್ಲ ಪ್ರೀತಿಯುಳ್ಳ ಸಹೋದರರನ್ನು ಸಹೋದರಿಯರನ್ನು ದೈವಜನರನ್ನು ಕತ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಈ ಒಂದು ಕೂಟಕ್ಕೆ ಆಹ್ವಾನಿಸುವಂತವರಾಗಿದ್ದೇವೆ. ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಂತ ಈ ಒಂದು ಜೂಮ್ ಆಪ್ ಮೂಲಕವಾಗಿ ಕೂಟದ ಜವಾಬ್ದಾರಿಯನ್ನು ಹೊತ್ತಂತ ಎಲ್ಲ ದೇವ ಮಕ್ಕಳಿಗೆ ಕತ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ತಿಳಿಸುವಂತವನಾಗಿದ್ದೇನೆ. ಒಟ್ಟ ಮೊದಲನೇದಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಮತ್ತು ದೇವರು ನಮ್ಮನ್ನು ಪ್ರತ್ಯೇಕ ಪಡಿಸಿಕೊಂಡಿದ್ದಾನೆ ಮತ್ತು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯದ ಮೂಲಕವಾಗಿ ನಾವು ಕಂಡುಕೊಂಡಂತವರಾಗಿದ್ದೇವೆ. ಜಗದುತ್ಪತ್ತಿಗಿಂತ ಮೊದಲೇ ದೇವರು ನಮ್ಮನ್ನು ಕರೆದಿದ್ದಾನೆ ತನ್ನ ಮಕ್ಕಳ ಪ್ರೀತಿಯಲ್ಲಿ ಮತ್ತು ಆತನ ಅನನ್ಯತೆಯಲ್ಲಿ ನಾವು ಜೀವಿಸುವರಾಗಿರಬೇಕೆಂಬುದಾಗಿ ದೇವರು ಆದಿಯಿಂದಲೇ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಮೊದಲನೇದಾಗಿ ನಾವು ಈ ದಿನದ ಸಮಯದಲ್ಲಿ ಕಲಿಯುವಂತಹ ವಾಕ್ಯ ಭಾಗವು ದೇವರ ನಡೆಯಬೇಕೆಂಬುದಾಗಿ ವಾಕ್ ವಿತ್ ಗಾಡ್. ದೇವರ ಸಂಗಡ ಕ್ರೈಸ್ತ ವಿಶ್ವಾಸಿಗಳು ಮತ್ತು ದೇವ ಜನರು ಆತನ ಪ್ರೀತಿಯಲ್ಲಿ ಮತ್ತು ಆತನ ಅನನ್ಯತೆಯಲ್ಲಿ ನಾವು ಹೇಗೆ ನಡೀಬೇಕು ಅನ್ನುವಂತ ವಿಷಯದ ಕುರಿತು ನಾವು ಈ ದಿನ ಕರ್ತನ ಚಿತ್ತಾನುಸಾರವಾಗಿ ನಾವು ಧ್ಯಾನ ಮಾಡೋಣ. ದಯಮಾಡಿ ನನ್ನೊಟ್ಟಿಗೆ ಯೋಹಾನು ಬರೆದ ಮೊದಲನೆಯ ಪತ್ರಿಕೆ ಅದರ ಒಂದನೇ ಅಧ್ಯಾಯ ಮೂರನೆಯ ವಚನವನ್ನು ನಾವು ಓದಿಕೊಳ್ಳೋಣ. ಯೋಹಾನು ಬರೆದ ಮೊದಲನೇ ಪತ್ರಿಕೆ ಅದರ ಒಂದನೇ ಅಧ್ಯಾಯ ಮೂರನೆಯ ವಚನ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲ್ಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲ್ಲೂ ಇರುವಂಥದ್ದು. ಈ ವಾಕ್ಯ ಭಾಗದಲ್ಲಿ ನಾವು ನೋಡಿದ ಹಾಗೆ ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ ಎಂಬುದಾಗಿ. ಕತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಆತನ ಸೇವೆಯಲ್ಲಿ ಇದ್ದಂತ ಪ್ರೀತಿಯುಳ್ಳಂತ ಶಿಷ್ಯನು ಒಂದನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾವು ನಿಮಗೆ ಪ್ರಸಿದ್ಧಿಪಡಿಸುವಂತ ಜೀವವಾಕ್ಯ ಆದಿಯಿಂದ ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ ಎಂಬುದಾಗಿ. ಪ್ರತ್ಯಕ್ಷವಾಗಿ ಕತ್ತನಾದ ಯೇಸು ಕ್ರಿಸ್ತನನ್ನು ಸಂಧಿಸಿದಂತ, ಕತ್ತನಾದ ಯೇಸು ಕ್ರಿಸ್ತನ ಪ್ರಸನ್ನತೆಯನ್ನು ನೋಡಿದಂತ, ಕತ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿದ್ದಂತ ಪ್ರೀತಿಯುಳ್ಳಂತ ಶಿಷ್ಯ, ಕತ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿರುವಂತ ಅನ್ಯೋನ್ಯತೆಯನ್ನು ಆತನು ತಿಳಿದವನಾಗಿ ಅನುಭವಪೂರ್ವಕವಾಗಿ ಈ ಪತ್ರಿಕೆಯನ್ನು ಬರೆಯುವಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ ಎಂಬುದಾಗಿ. ಪ್ರಿಯರೇ, ದೇವರು ನಮ್ಮನ್ನು ತನ್ನ ಅನ್ಯೋನ್ಯತೆಗೆ ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಅದು ಪ್ರಸಿದ್ಧಿಪಡಿಸುವಂತ ಒಂದು ಅನ್ಯೋನ್ಯತೆಯಾಗಿದೆ ಎಂಬುದಾಗಿ. ಆ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು ಎಂಬುದಾಗಿ ನಾವು ನೋಡುತ್ತೇವೆ. ಕತ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಜೀವುಳ್ಳಂತ ಅನ್ಯೋನ್ಯತೆಗೆ ಆತನು ಕರೆದಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಆ ಅನ್ಯೋನ್ಯತೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಗಡಲು ತಂದೆಯಾದ ದೇವರ ಸಂಗಡಲು ಇರುವಂತ ಅನ್ಯೋನ್ಯತೆಯಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಪಾಪಿಗಳಾಗಿರುವಂತ ನಮ್ಮನ್ನು ದೇವರು ಹುಡುಕಿ ಆತನು ತನ್ನ ಪರಿಶುದ್ಧ ರಕ್ತದ ಮೂಲಕವಾಗಿ ತೊಳೆದು ಶುದ್ಧಿಪಡಿಸಿ ತನ್ನ ಅನ್ಯೋನ್ಯತೆಗೆ ನಮ್ಮನ್ನು ಸೇರಿಸಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಪಾಪಿಗಳಾಗಿ ಅಪರಾಧಿಗಳಾಗಿ ಈ ಲೋಕದಲ್ಲಿ ಪಾಪದ ಅಂಧಕಾರದ ದೊರೆತನದಲ್ಲಿ ಜೀವಿಸುತ್ತಾ ಇದ್ದಂತ ನಮಗೆ ಇಹಲೋಕಾಧಿಕಾರಿಯ ಸೈತಾನನ ಎಲ್ಲ ಜೀವಿತಗಳಲ್ಲಿ ಇದ್ದಂತ ನಮ್ಮನ್ನು ಆತನು ಪ್ರೀತಿ ಮಾಡಿ ತನಗೂ ತನ್ನ ಅಮೂಲ್ಯವಾದಂತ ಅನನ್ಯತೆಗೆ ನಮ್ಮನ್ನು ಸೇರಿಸುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಈ ಅನ್ಯೋನ್ಯತೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಸಿಕ್ಕಿರುವಂತದ್ದಾಗಿದೆ ಎಂಬುದಾಗಿ ನೋಡುತ್ತೇವೆ. ಆ ಅನ್ಯೋನ್ಯತೆ ಅಥವಾ ಫೆಲೋಶಿಪ್ ಎನ್ನುವಂಥದ್ದು ಬಹಳ ಶ್ರೇಷ್ಠವಾದಂತ ಸಂಗತಿಯಾಗಿದೆ. ದೇವರ ವಾಕ್ಯದಲ್ಲಿ ನಾವು ಆದಿಕಾಂಡದಿಂದ ಪ್ರಕಟಣೆವರೆಗೂ ಕೂಡ ದೇವರು ಅನೇಕ ವ್ಯಕ್ತಿಗಳ ಜೊತೆಯಲ್ಲಿ ಆತನು ಅನ್ಯೋನ್ಯತೆಯಾಗಿ ಹೇಗೆ ಇದ್ದನು ಮತ್ತು ದೇವರ ಮಕ್ಕಳು ಕೂಡ ದೇವರ ಅನ್ಯೋನ್ಯತೆಯಲ್ಲಿ ಹೇಗೆ ಜೀವಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಾರಂಭದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಅನೋಕನು ದೇವರ ಅನ್ಯೋನ್ಯತೆಯಲ್ಲಿ ಸುಮಾರು 300 ವರ್ಷ ಆತನು ಬದುಕಿದನು.
ಈ ಲೋಕದಲ್ಲಿ ಮರಣವನ್ನು ಆತನು ಅನುಭವಿಸಿದೆ, ಆತನು ಪರಲೋಕಕ್ಕೆ ಹಾಗೆ ಒಯ್ಯಲ್ಪಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ದೇವರು ತನ್ನ ಅನ್ಯತೆಗೆ ನಮ್ಮನ್ನು ಕರೆದಿರುವಂತಹ ಉದ್ದೇಶ ಏನೆಂಬುದಾಗಿ ನಾವು ಸ್ಪಷ್ಟವಾಗಿ ನಾವು ತಿಳಿದವರಾಗಿರಬೇಕು. ದೇವರು ನಮ್ಮನ್ನು ಕರೆದಿರುವಂತಹ ಉದ್ದೇಶವು ತನ್ನ ಅನ್ಯತೆಯಲ್ಲಿ ಜೀವಿಸಬೇಕೆಂಬುದಾಗಿ, ಆ ಅನ್ಯತೆಯಲ್ಲಿ ನಾವು ಆತನ ಸಂಗಡ ನಡೆಯಬೇಕೆಂಬುದಾಗಿ, ಮತ್ತು ದೇವರ ಅನ್ಯತೆಯನ್ನು ಸದಾ ಕಾಲ ಕೂಡ ನಮ್ಮ ಜೀವಿತದಲ್ಲಿ ಕಾಪಾಡಿಕೊಳ್ಳಬೇಕೆಂಬುದಾಗಿ ದೇವರು ನಮ್ಮನ್ನು ಒಡಂಬಡಿಕೆ ಮಾಡಿ, ಆ ಒಡಂಬಡಿಕೆ ಮೂಲಕವಾಗಿ ದೇವರು ನಮ್ಮನ್ನು ಪ್ರತ್ಯೇಕಪಡಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಹೇಗೆ ಪ್ರೀತಿ ಮಾಡಿದ್ದಾನೆ ಎಂಬುದಾಗಿ ನೋಡುವಾಗ ಕಾರ್ಯರೂಪದಲ್ಲಿ ಅದನ್ನು ತೋರಿಸಿದ್ದಾನೆ ಎಂಬುದಾಗಿ ನೋಡ್ತೇವೆ. ಪ್ರೀತಿಯು ಮಾತಿನಲ್ಲಿ ವ್ಯಕ್ತವಾಗದೆ ಅದು ಕಾರ್ಯದಲ್ಲಿ ವ್ಯಕ್ತವಾಗಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸ್ವಪ್ರಾಣವನ್ನೇ ನಮಗೋಸ್ಕರವಾಗಿ ಕೊಟ್ಟು ಆ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳನ್ನು ಆತನು ಪರಿಹರಿಸಿ ಜೀವಳಂತ ಅನ್ಯತೆಗೆ ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಹಾಗಾದ್ರೆ ಈ ಅನ್ಯತೆಯು ದೇವರ ಸಂಗಡ ಸಂಪೂರ್ಣವಾಗಿ ಮತ್ತು ನಿರಂತರವಾಗಿ ಇರುವಂತದ್ದಾಗಿದೆ. ಯಾವಾಗ ಒಬ್ಬ ವಿಶ್ವಾಸಿಯು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ತನ್ನ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ಆತನು ಒಪ್ಪಿಸಿಕೊಡುವ ಆ ದಿವಸದಿಂದ ಹಿಡಿದು ಈ ಲೋಕ ಬಿಡುವವರೆಗೂ ಕೂಡ ಅವನ ಜೀವಿತದಲ್ಲಿ ಅನ್ಯನೀತಿಯು ಸದಾ ಕಾಲ ಕೂಡ ಇರುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಮಾಡಿರುವ ಶ್ರೇಷ್ಠವಾದಂತ ಕಾರ್ಯವು ಅದಾಗಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ದೇವರು ನಮ್ಮನ್ನು ಎಷ್ಟೋ ಹೆಚ್ಚಾಗಿ ಆತನು ಪ್ರೀತಿ ಮಾಡಿದ್ದಾನೆ, ತನ್ನ ಕೃಪೆಯನ್ನು ಹೇರಳವಾದ ರೀತಿಯಲ್ಲಿ ಆತನು ಅನುಗ್ರಹಿಸಿ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಪ್ರಿಯರೇ, ದೇವರು ನಮ್ಮನ್ನು ಕರೆದಿರುವಂತ ಉದ್ದೇಶವನ್ನು ನಮ್ಮ ಜೀವಿತದಲ್ಲಿ ಅರ್ಥ ಮಾಡಿಕೊಂಡಂತವರಾಗಿ, ಕರ್ತನಾದ ಯೇಸು ಕ್ರಿಸ್ತನ ಪ್ರಸನ್ನತೆಯ ಬೆಳಕಿನಲ್ಲಿ ನಾವು ಬಂದವರಾಗಿ ಆತನ ಸನ್ನಿಧಾನದಲ್ಲಿ ನಾವು ಜೀವಿಸುವಂತವರಾಗಿದ್ದೇವೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಪ್ರಿಯರೇ, ನಾವು ಇಬ್ರಿಯ 3:2 ನಾವು ಹೀಗೆ ನೋಡುವಂತವರಾಗಿದ್ದೇವೆ. ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಂತೆಯೇ ಯೇಸುವು ತನ್ನನ್ನು ನೇಮಿಸಿದ ಆತನಿಗೆ ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಅನ್ಯತೆಗೆ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನೋಡುವಾಗ ಆ ಅನ್ಯತೆಯನ್ನು ಕೊಟ್ಟಿರುವಂತ ದೇವರು ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ದೇವರ ಸರ್ವ ಸಂಪೂರ್ಣತೆಯು ಕ್ರಿಸ್ತನಲ್ಲಿ ಅವತರಿಸಿ ವಾಸ ಮಾಡುವಂತಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ನಂಬಿಗಸ್ತನಾಗಿರುವಂತ ಆತನ ಅನ್ಯತೆಯಲ್ಲಿ ನಾವು ಜೀವಿಸುವರಾಗಿರಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಹಾಗಾದ್ರೆ ದೇವರ ಸಂಗಡ ನಾವು ಆತನ ಹೆಜ್ಜೆಜಾಡಿನಲ್ಲಿ ನಡೀಬೇಕೆಂಬುದಾಗಿ ನಾವು ತೀರ್ಮಾನ ಮಾಡಿಕೊಂಡಿರುವಾಗ ಕರ್ತನಾದ ಯೇಸು ಕ್ರಿಸ್ತನು ತಾನು ಈ ಲೋಕದಲ್ಲಿ ಹೇಗೆ ದೇವರ ಚಿತ್ತಕ್ಕನುಸಾರವಾಗಿ ಆತನು ಜೀವಿಸಿದನೋ ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯೂ ಕೂಡ ಜೀವಿಸುವುದಕ್ಕೆ ಆತನು ಬದ್ಧನಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಹಾಗಾದ್ರೆ ದೇವರ ಸಂಗಡ ನಾನು ನಿರಂತರವಾಗಿ ಯಾವಾಗಲೂ ಕೂಡ ಜೀವಿಸಬೇಕೆಂಬುದಾಗಿ ಹೇಳುವಾಗ ಈ ಅನ್ಯತೆಯು ಬಹಳ ಶ್ರೇಷ್ಠವಾದಂತಹ ಸಂಗತಿಯಾಗಿದೆ. ಅನ್ಯತೆ ಇಲ್ಲದೆ ನಾವು ದೇವರ ಬಳಿಯಲ್ಲಿ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ಅನ್ಯತೆ ನನಗೂ ಮತ್ತು ನನ್ನ ಕರೆದಂತಹ ಕರ್ತನಿಗೂ ಇರುವಾಗ ದೇವ ಜನರ ಸಂಗಡವು, ಸಭೆಯ ದೇವ ಜನರ ಸಂಗಡವು ಮತ್ತು ಈ ಲೋಕದಲ್ಲಿ ದೇವರನ್ನು ಪ್ರೀತಿ ಮಾಡುವವರ ಸಂಗಡಲು ಇರುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಒಂದು ವೇಳೆ ಅನೇಕ ಸಭೆಗಳಲ್ಲಿ ನಾವು ನೋಡುವಂತವರಾಗಿದೆ, ಅನ್ಯತೆ ಎಂಬುದಾಗಿ ಹೇಳುವಾಗ ಕೇವಲ ಹೋಗಿ ಆರಾಧನೆಯಲ್ಲಿ ಭಾಗವಹಿಸಿ ರೊಟ್ಟಿ ಪಾತ್ರೆಯನ್ನು ತೆಗೆದುಕೊಂಡು ಬಂದ್ರೆ ನಾವು ಅನ್ಯತೆಯಲ್ಲಿ ಇದ್ದೇವೆ ಎಂಬುದಾಗಿ ಅನೇಕರು ನೆನೆಸ್ತಾರೆ. ಪ್ರಿಯರೇ, ಆ ಅನ್ಯತೆಯು ನಮ್ಮ ಜೀವಿತದಲ್ಲಿ ಆ ಕರ್ತನಾದ ಯೇಸು ಕ್ರಿಸ್ತನ ಸಂಗಡ ಇಲ್ಲದೆ ಹೋದರೆ ಆ ಅನ್ಯತೆ ಅದು ಅನ್ಯತೆ ಎಂಬುದಾಗಿ ಕರೆಯಲ್ಪಡುವುದಿಲ್ಲ. ದೇವರ ಸಂಗಡ ನನ್ನ ಅನ್ಯತೆಯು ಹೇಗೆ ಇದೆ ಎಂಬುದಾಗಿ ಆರಾಧನೆಯಲ್ಲಿ ಅದು ವ್ಯಕ್ತವಾಗುವಂತದ್ದಾಗಿದೆ. ದೇವ ಜನರನ್ನು ನಾನು ಪ್ರೀತಿ ಮಾಡುವಾಗ, ಕರ್ತನಾಗಿರುವ ಯೇಸು ಕ್ರಿಸ್ತನ ವಾಕ್ಯಗಳನ್ನು ನಾನು ಕೈಕೊಂಡು ನಡೆಯುವಾಗ, ಆತನ ಅನ್ಯತೆಯಲ್ಲಿ ಆತನ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸುವಾಗ, ನಾವು ಆರಾಧನೆಯಲ್ಲಿ ಅನ್ಯತೆಯಾಗಿ ಇರುವಾಗ ಅದಕ್ಕೆ ಶ್ರೇಷ್ಠವಾದಂತ ಒಂದು ವಾಕ್ಯದ ಅರ್ಥವು ಇರುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಮೊದಲನೇದಾಗಿ ದೇವರ ಸಂಗಡ ನಾವು ನಡೀಬೇಕೆಂಬುದಾಗಿ ನಾವು ತೀರ್ಮಾನ ಮಾಡಿಕೊಂಡಿರುವಾಗ ಪ್ರತಿಯೊಬ್ಬ ವಿಶ್ವಾಸಿಯು ಕೂಡ ದೇವರ ಅನ್ಯತೆಯಲ್ಲಿ ಸದಾ ಕಾಲ ಕೂಡ ಇರಬೇಕೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ.
ನೋಡುತ್ತೇವೆ ದಾವಿದನು ತನ್ನ ಕೀರ್ತನೆಯನ್ನು ಆತನು ರಚನೆ ಮಾಡಿ ತನ್ನ ಜೀವಿತದಲ್ಲಿ ಆನಂದಪೂರ್ವಕವಾಗಿ ಆತನು ಹಾಡುವಾಗ ಒಂದು ಸತ್ಯ ಅವನ ಜೀವಿತದಲ್ಲಿ ಸದಾಕಾಲ ಕೂಡ ಇರುವಂತದ್ದು. ದೇವರು ಅವನ ಹೃದಯದಲ್ಲಿ ಮತ್ತು ಆತನು ದೇವರ ಚಿತ್ತಕ್ಕನುಸಾರವಾಗಿ ಒಪ್ಪಿಸಲ್ಪಟ್ಟು ಜೀವಿಸುವಾಗ ದೇವರ ಅನನ್ಯತೆಯನ್ನು ಆತನು ಸದಾಕಾಲೂ ಕೂಡ ಬಯಸ್ತಾ ಇದ್ದೇನೆ ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ಜೊತೆಯಲ್ಲಿ ಸದಾಕಾಲೂ ಕೂಡ ಇರುವಂತ ಒಂದು ಅನುಭವ, ದೇವರ ಸಂಗಡ ಸದಾಕಾಲೂ ಕೂಡ ಇರುವಂತ ಒಂದು ಶ್ರೇಷ್ಠವಾದ ಭಾಗ್ಯದ ಜೀವಿತವನ್ನು ಆತನು ನೆನೆಸಿ ಅನೇಕ ಕೀರ್ತನೆಗಳನ್ನು ಬರೆದಿರುವಂತದ್ದನ್ನು ನೋಡುತ್ತೇವೆ. ಯೇಸು ದೇವರ ಒಂದು ಪ್ರಸನ್ನತೆ ಇಲ್ಲದೆ ಹೋದ್ರೆ ಅಥವಾ ದೇವರ ಸಾನ್ನಿಧ್ಯ ಇಲ್ಲದೆ ಹೋದ್ರೆ ನನ್ನ ಜೀವಿತ ಹೇಗೆ ಇದೆ ಎಂಬುದಾಗಿ ಅವನು ಪ್ರತಿ ಕ್ಷಣಗಳಲ್ಲಿ ಕೂಡ ಆತನು ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ ನೋಡುತ್ತೇವೆ. ಒಂದು ವೇಳೆ ಬಹಳ ವೈಭವವಾದಂತಹ ಒಂದು ರಾಜ್ಯತ್ವ ಇದೆ, ಆತನಿಗೆ ಬಹಳಷ್ಟು ಮರ್ಯಾದೆಗಳು ಆತನಿಗೆ ಇದೆ. ಆದ್ರೆ ಆತನಿಗೆ ತನ್ನ ಜೀವಿತದಲ್ಲಿ ಸಂತೋಷ ಇದ್ದಂಥದ್ದು ದೇವರ ಆಲಯದಲ್ಲಿ ಅವನು ಕಳೀತಾ ಇದ್ದಂತ ಸಮಯದಲ್ಲಿ ಎಂಬುದಾಗಿ ನೋಡ್ತೇವೆ. ಹಾಗಾದ್ರೆ ಈ ಲೋಕದಲ್ಲಿ ಇರುವಂತಹ ಎಲ್ಲ ಅನ್ಯೋನ್ಯತೆಗಿಂತ ದೇವರ ಸಂಗಡ ಅವನಿಗಿರುವಂತಹ ಅನ್ಯತೆ ಬಹಳ ಶ್ರೇಷ್ಠವಾದಂಥದ್ದು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೆ. ಅದಕ್ಕಾಗಿ ಭಕ್ತನಾಗಿರುವಂತಹ ದಾವಿದನು ತನ್ನ ಜೀವಿತದಲ್ಲಿ ನೆನಪು ಮಾಡಿಕೊಂಡು ಆತನು ಹೇಳುವಂಥದ್ದು, ದೇವರೇ ನಾನು ನಿನ್ನ ಸಂಗಡ ಎಲ್ಲಾ ಸಮಯಗಳಲ್ಲಿ ಜೀವಿಸ್ತೇನೆ ಎಂಬುದಾಗಿ. ಒಂದು ವೇಳೆ ನಿನ್ನ ಆಲಯದಲ್ಲಿ ಕಳೆಯುವಂತ ಒಂದು ತಾಸು ಅದು ಸಹಸ್ರ ತಾಸುಗಳಿಗಿಂತ ಅದು ಮೇಲಾದಂಥದ್ದು ಎಂಬುದಾಗಿ ಆತನ ಅನುಭವಪೂರ್ವಕವಾಗಿ ಹೇಳುವಾಗ ಆ ಒಂದು ತಾಸಿನ ಅನ್ಯೋನ್ಯತೆ ಅಥವಾ ಆ ಒಂದು ತಾಸಿನಲ್ಲಿ ಅವನ ಜೀವಿತದಲ್ಲಿ ಸಿಕ್ಕುವಂತ ಒಂದು ಶ್ರೇಷ್ಠವಾದಂತ ಸಂಗತಿಯನ್ನು ಅಥವಾ ಅನ್ಯೋನ್ಯತೆಯನ್ನು ಅವನ ಜೀವಿತದಲ್ಲಿ ಇನ್ನು ಯಾವ ವಿಷಯಗಳಲ್ಲಿ ಕೂಡ ಅವನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲದೇ ಇರುವಂತ ಸಂಗತಿಯನ್ನು ನಾವು ನೋಡುವಂತವರಾಗಿದ್ದೇವೆ. ನೋಡ್ತೇವೆ, ಬಾಯಾರಿದ ಜಿಂಕೆ ನೀರಿನ ತೊರೆಗಳ ಬಳಿಯಲ್ಲಿ ಹೇಗೋ ಹಾಗೆ ನನ್ನ ಆತ್ಮವಿನಲ್ಲಿ ನಿನ್ನ ವಾಕ್ಯಕ್ಕಾಗಿ ನಿನ್ನ ಸನ್ನಿಧಿಗಾಗಿ ತಾವಕ ಪಡ್ತದೆ ಎಂಬುದಾಗಿ. ಅಂದ್ರೆ ತಾವಕ ಎಂಬುದಾಗಿ ಹೇಳುವಾಗ ಅನ್ಯೋನ್ಯತೆ ಇರುವಾಗ ನಾನು ಯಾವಾಗ ದೇವರ ಬಳಿಯಲ್ಲಿ ಹೋಗ್ತೇನೆ, ಯಾವಾಗ ದೇವರನ್ನು ನಾನು ಆರಾಧನೆ ಮಾಡ್ತೇನೆ, ಯಾವಾಗ ದೇವರನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಬೇರೆ ಅನ್ಯೋನ್ಯತೆ ಎನ್ನುವಂಥದ್ದು ದೇವರ ಸಂಗಡ ಸದಾಕಾಲವೂ ಕೂಡ ನಮ್ಮ ಜೀವಿತದಲ್ಲಿ ನಾವು ಕಾಪಾಡಿಕೊಂಡು ಹೋಗುವಂತ ಶ್ರೇಷ್ಠವಾದ ಸಂಗತಿಯಾಗಿದೆ ಎಂಬುದಾಗಿ ನೋಡುತ್ತೇವೆ. ದೇವರು ನಮಗೆ ನಿತ್ಯ ಜೀವ ಕೊಡುತ್ತೇನೆ ಎಂಬುದಾಗಿ ಆತನು ವಾಗ್ದಾನ ಮಾಡಿದ್ದ. ಆ ನಿತ್ಯ ಜೀವಿತದ ಬಾಧ್ಯತೆ ನಮಗೆ ಸಿಕ್ಕುವಂತದ್ದಾಗಿದೆ. ಆದ್ರೆ ಆ ನಿತ್ಯ ಜೀವಿತವನ್ನು ನಾವು ಹೊಂದುವುದಕ್ಕಾಗಿ ದೇವರ ಸಂಗಡ ಅನ್ಯೋನ್ಯತೆಯಾಗಿ ಜೀವಿಸುವಂಥದ್ದು ಬಹಳ ಶ್ರೇಷ್ಠವಾದಂತ ಸಂಗತಿಯಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಅನೇಕರು ದೇವರ ಅನ್ಯೋನ್ಯತೆಯನ್ನು ಬಿಟ್ಟು ಅವರು ಹೋದಂತ ಸ್ಥಿತಿಯನ್ನು ನಾವು ನೋಡುತ್ತೇವೆ. ಸಂಸೋನನ ವಿಷಯವಾಗಿ ನೋಡುವಾಗ ದೇವರ ಅನ್ಯೋನ್ಯತೆಯನ್ನು ಅಥವಾ ದೇವರ ಪ್ರಸನ್ನತೆಯನ್ನು ಅಥವಾ ದೇವರ ವಾಕ್ಯವನ್ನು ಅವನು ಧಿಕ್ಕರಿಸಿ ಅವನು ಜೀವಿಸುವಾಗ ಅವನ ಜೀವಿತ ಹೇಗೆ ಆಯಿತು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ನಮ್ಮ ವೈಯಕ್ತಿಕವಾದ ಜೀವಿತದಲ್ಲಿಯೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸುವಂತವರಾಗಿರಬೇಕೆಂಬುದಾಗಿ. ಎರಡನೆಯದಾಗಿ ನಾವು ನೋಡುವಾಗ ನಾನು ಆತನ ಜೊತೆಯಲ್ಲಿ ನಾನು ನಡೀಬೇಕೆಂಬುದಾಗಿ ನಾವು ತೀರ್ಮಾನ ಮಾಡಿಕೊಳ್ಳುವಾಗ ಆತನ ಚಿತ್ತವನ್ನು ನಾನು ಸಂಪೂರ್ಣವಾಗಿ ತಿಳಿಕೊಳ್ಳಬೇಕೆಂಬುದಾಗಿ, ದೇವರ ಚಿತ್ತ ಏನು ಎಂಬುದಾಗಿ ಪ್ರತಿಯೊಬ್ಬ ವಿಶ್ವಾಸಿಯು ಕೂಡ ತಿಳಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗಿರಬೇಕೆಂಬುದಾಗಿ ದೇವರ ವಾಕ್ಯವು ನಮ್ಮನ್ನು ಪ್ರಬೋಧಿಸುವಂತದ್ದಾಗಿದೆ. ಮೊದಲನೇದಾಗಿ ನನ್ನೊಟ್ಟಿಗೆ 1 ಥೆಸಲೋನಿಕ 4:3 ಓದಿಕೊಳ್ಳೋಣ. 1 ಥೆಸಲೋನಿಕ 4:3. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ ಎಂಬುದ. ಬೇರೆ ದೇವರು ನಮ್ಮನ್ನು ಕರೆದಿರುವಂತಹ ಉದ್ದೇಶ ತನ್ನ ಚಿತ್ತಕ್ಕನುಸಾರವಾಗಿ ನಾವು ಜೀವಿಸಬೇಕೆಂಬುದ. ಪರಿಶುದ್ಧತೆಯಲ್ಲಿ ನಾವು ನಡೆಕೊಳ್ಳುವಂಥದ್ದೇ ಎಂಬುದಾಗಿ ದೇವರವಾಕ್ಯದಲ್ಲಿ ನೋಡ್ತೇವೆ. 1 ಪೇತ್ರ 1:9, ನಿಮ್ಮ ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿ ನೀತಿವಂತರಾಗಿಯೂ ನೀವು ಇರಿ ಎಂಬುದಾಗಿ. ನಾನು ಪರಿಶುದ್ಧನಾಗಿರುವ ಪ್ರಕಾರವಾಗಿ ನಿಮ್ಮ ಎಲ್ಲಾ ನಡವಳಿಕೆಗಳಲ್ಲಿ ಆತನ ಚಿತ್ತಕ್ಕೆ ಅನುಸಾರವಾಗಿ ನೀವು ಜೀವಿಸಿರಿ, ಪರಿಶುದ್ಧರಾಗಿರಿ ಎಂಬುದಾಗಿ. ಪ್ರಿಯರೇ, ದೇವರು ನಮ್ಮನ್ನು ಕರೆದಿರುವಂತ ಶ್ರೇಷ್ಠವಾದಂತ ಉದ್ದೇಶ ಆತನ ಚಿತ್ತದ ಪ್ರಕಾರವಾಗಿ ನಾವು ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ
ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನೋಡುತ್ತೇವೆ. ಪರಿಶುದ್ಧತೆ ಎನ್ನುವಂಥದ್ದು ದೇವರ ಆಲಯದಲ್ಲಿ ಸದಾಕಾಲ ಕೂಡ ನಮ್ಮನ್ನು ಯಥಾರ್ಥವಾಗಿ ನಿಲ್ಲಿಸುವಂತ ಒಂದು ಸಂಗತಿಯಾಗಿದೆ. ನಾವು ನೋಡ್ತೇವೆ ಕೀರ್ತನೆ ಭಾಗದಲ್ಲಿ ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ ಎಂಬುದಾಗಿ. ಪರಿಶುದ್ಧತ್ವವೇ ಆತನ ಸನ್ನಿಧಾನದಲ್ಲಿ ಸದಾಕಾಲ ಕೂಡ ವಾಸಿಸುವಂಥದ್ದು. ಪರಲೋಕದಲ್ಲಿ ಕೂಡ ದೇವರು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಆತನು ದೇವ ದೂತ ಗಣಗಳ ಮೂಲಕವಾಗಿ ನಿತ್ಯ ನಿರಂತರವಾದಂತ ಆರಾಧನೆಯನ್ನು ಮಹಿಮೆಯನ್ನು ಘನತೆಯನ್ನು ಪ್ರಭಾವವನ್ನು ಹೊಂದುವಂತ ದೇವರು ಆತನಾಗಿದ್ದಾನೆ. ಆತನು ಪರಿಶುದ್ಧನಾಗಿರುವ ಪ್ರಕಾರವಾಗಿಯೇ ನಾವು ಕೂಡ ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯವು ನಮ್ಮನ್ನು ಒತ್ತಾಯ ಮಾಡುವಂತದ್ದಾಗಿದೆ. ಪರಿಶುದ್ಧತೆ ಇಲ್ಲದೆ ನಾವು ದೇವರ ಸನ್ನಿಧಾನದಲ್ಲಿ ನಮ್ಮ ಅನನ್ಯತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಪರಿಶುದ್ಧತೆ ಇಲ್ಲದೆ ದೇವರ ಸಂಗಡ ನಾವು ನಡ್ಕೊಳ್ಳುವುದಕ್ಕೆ ಅಥವಾ ಆತನ ಮಾರ್ಗದಲ್ಲಿ ನಾವು ಜೀವಿಸುವುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾನು ನೋಡಿದ್ದೆ. ಹಾಗಾದ್ರೆ ನಾವು ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ಹೇಳುವಾಗ ದೇವರ ವಾಕ್ಯದ ಮೂಲಕವಾಗಿ ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಳ್ಳಬೇಕೆಂಬುದಾಗಿ ನೋಡ್ತೇವೆ. ಒಬ್ಬ ಯೌವನಸ್ಥನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂಬುದಾಗಿ ನೋಡ್ತೇವೆ. ದೇವರ ವಾಕ್ಯದಲ್ಲಿ ನೋಡುವಾಗ ತಿಮೋತೇನಿಗೆ ಆ ಭಕ್ತನಾಗಿರುವಂತ ಪೌಲನು ಆತನ ಪತ್ರಿಕೆಯನ್ನು ಬರೆಯುವಾಗ ಯವನಸ್ಥರಿಗೆ ಅನೇಕ ವಿಧವಾದಂತಹ ಎಚ್ಚರಿಕೆಗಳನ್ನ ಆತನು ತನ್ನ ವಾಕ್ಯದಲ್ಲಿ ತಿಳಿಸುವಂತವನಾಗಿದ್ದಾನೆ. ನೀನಾದರೂ ಯವನದ ಇಚ್ಛೆಗಳಿಗೆ ದೂರವಾಗಿರಿ ಎಂಬುದಾಗಿ, ನೀನೇ ಅವರಿಗೆ ಮಾದರಿಯಾಗಿರಿ ಎಂಬುದಾಗಿ. ಪ್ರಿಯರು, ದೇವರು ನಮ್ಮನ್ನು ಈ ಲೋಕದಲ್ಲಿ ಆರಿಸಿಕೊಂಡಿರುವಂತಹ ಉದ್ದೇಶವು ಈ ಲೋಕದಲ್ಲಿ ನಮ್ಮನ್ನ ಮಾದರಿಯಾಗಿ ಇಟ್ಟುಕೊಂಡು ದೇವರ ಚಿತ್ತಕ್ಕೆ ಅನೇಕರನ್ನು ಕರೆಯುವುದಕ್ಕಾಗಿ. ದೇವರು ನಮ್ಮನ್ನು ಎತ್ತರವಾದಂತಹ ದೀಪಸ್ತಂಭದ ಮೇಲೆ ಇಟ್ಟಂತ ಬೆಳಕಾಗಿ ದೇವರು ನಮ್ಮನ್ನು ಇಟ್ಟಿದ್ದಾನೆ. ದೀಪಸ್ತಂಭದ ಮೇಲೆ ಇಟ್ಟಿರುವಂತ ಬೆಳಕು ಅದು ಮನೆಯಲ್ಲಿರುವವರೆಲ್ಲರಿಗೂ ಕೂಡ ಅದು ಪ್ರಕಾಶ ಕೊಡುವಂತದ್ದಾಗಿದೆ ಎಂಬುದಾಗಿ. ಎತ್ತರದಲ್ಲಿ ಇಡಲ್ಪಟ್ಟಂತ ಬೆಳಕು ಅದು ಎಲ್ಲರ ಮುಂದೆ ಪ್ರಕಾಶಿಸುವಂತದ್ದಾಗಿರಬೇಕೆಂಬುದಾಗಿ ದೇವರ ಚಿತ್ತವಾಗಿದೆ. ಯಾರು ಕೂಡ ದೀಪವನ್ನು ಹತ್ತಿಸಿ ಅದನ್ನ ಕೊಳಗದೊಡೆಗೆ ಇಡುವುದಿಲ್ಲ, ಅದನ್ನ ದೀಪಸ್ತಂಭದ ಮೇಲೆ ಇಡುತ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಲೋಕಕ್ಕೆ ದೇವರು ನಮ್ಮನ್ನು ಬೆಳಕಾಗಿ ಉಪಾಗಿ ಆತನು ಇಟ್ಟಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಆಗ ಅವರು ನಮ್ಮ ಒಳ್ಳೆ ಕಾರ್ಯಗಳನ್ನು ನೋಡಿ ಪರಲೋಕದಲ್ಲಿರುವಂತಹ ತಂದೆಯನ್ನು ಕೊಂಡಾಡುವರು ಎಂಬುದಾಗಿ. ನಮ್ಮ ಮೂಲಕವಾಗಿ ದೇವರಿಗೆ ಮಹಿಮೆ ಉಂಟಾಗಬೇಕು. ನಮ್ಮ ಜೀವಿತವನ್ನು ಅನೇಕರು ನೋಡಿ ಕರ್ತನಾದ ಯೇಸು ಕ್ರಿಸ್ತನ ಬಳಿಯಲ್ಲಿ ಬರುವಂತವರಾಗಿರಬೇಕು. ನಮ್ಮ ಜೀವಿತವೇ ಅವರಿಗೆ ಒಂದು ಸುವಾರ್ತೆ ಆಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಅನೇಕರಿಗೆ ನಾವು ಹೋಗಿ ಸುವಾರ್ತೆಯನ್ನು ಹೇಳುವಾಗ ನಮ್ಮ ಜೀವಿತವನ್ನು, ನಮ್ಮ ಆಲೋಚನೆಯನ್ನು, ನಮ್ಮ ಕಾರ್ಯಗಳನ್ನು ಅವರು ನೋಡುತ್ತಾರೆ. ಒಂದು ವೇಳೆ ನಮ್ಮ ಜೀವಿತವು ಶುದ್ಧವಾಗಿರುವುದಾದ್ರೆ ಶುದ್ಧ ಮನಸ್ಸಿನಿಂದ ಅವರು ದೇವರ ವಾಕ್ಯವನ್ನು ಅವರು ಕೇಳ್ತಾರೆ. ಶುದ್ಧ ಮನಸ್ಸಿನಿಂದ ಅನೇಕರಿಗೆ ಹೋಗಿ ನಮ್ಮ ವಿಷಯವಾಗಿ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಅವರು ಸಾಕ್ಷಿಯನ್ನು ಹೇಳುವಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಥೆಸಲೋನಿಕ ಪತ್ರಿಕೆಯನ್ನು ನೋಡುವಾಗ ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ಈ ಲೋಕದೊಳಗಿಂದ ನಮ್ಮನ್ನು ನಾವು ಪ್ರತ್ಯೇಕಪಡಿಸಿಕೊಂಡು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಾವು ಇಟ್ಟಿರುವಂತಹ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಳುವಾಗ ಶುದ್ಧರಾಗಿ ನಾವು ಜೀವಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಪ್ರತ್ಯೇಕಪಡಿಸಿಕೊಂಡಿದ್ದಾನೆ ಎಂಬುದಾಗಿ. ಪ್ರೇರೆ ಈ ಲೋಕ ಸಂಬಂಧವಾದ ಅನೇಕ ಆಲೋಚನೆಗಳು, ಪಾಪ ಸಂಬಂಧವಾದಂತಹ ಅನೇಕ ಪ್ರೇರಣೆಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅನನ್ಯತೆಯನ್ನು ನಾವು ಜ್ಞಾಪಕ ಮಾಡಿಕೊಂಡು ಶುದ್ಧತೆಯುಳ್ಳವರಾಗಿ ನಾವು ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಹಾಗಾದ್ರೆ ದೇವರ ಸಂಗಡ ಅನನ್ಯತೆಯಾಗಿ ದೇವರ ಮಾರ್ಗದಲ್ಲಿ ನಾವು ಜೀವಿಸಬೇಕೆಂಬುದಾಗಿ ತೀರ್ಮಾನ ಮಾಡಿಕೊಳ್ಳುವಾಗ ಎರಡನೆಯ ಸಂಗತಿ ನನ್ನೊಟ್ಟಿಗೆ 1 ಥೆಸಲೋನಿಕ 5 ಅದರ 17 ಮತ್ತು 18 ವಚನವನ್ನು ನಾವು ಓದಿಕೊಳ್ಳೋಣ. ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲಾಂದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಂಬುದಾಗಿ. ದೇವ ಜನರಾಗಿ ನಾವು ಕರೆಯಲ್ಪಟ್ಟಿರುವಾಗ ಪ್ರಿಯರೇ ನಾವು ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು. ದೇವರ ಅನನ್ಯತೆಯಲ್ಲಿ ನಾವು ಜೀವಿಸ್ತಾ ಇದ್ದೇ ಎಂಬುದಾಗಿ ಹೇಳುವಾಗ ಒಂದು ದೇವರ ವಾಕ್ಯವನ್ನು ನಾವು ಓದಿ, ಎರಡನೇದಾಗಿ ದೇವರ ವಾಕ್ಯವನ್ನು ಓದಿದ ಮೇಲೆ ನಾವು ಪ್ರಾರ್ಥನೆ ಮಾಡುವಂಥದ್ದು. ಪ್ರಾರ್ಥನೆ ಎನ್ನುವಂಥದ್ದು ದೇವರ ಸಂಗಡ ನನಗಿರುವಂತ ಶ್ರೇಷ್ಠವಾದಂತ ಅನನ್ಯತೆಯನ್ನು ಅದು
ಸೂಚಿಸುವಂತದ್ದಾಗಿದೆ ಎಂಬುದಾಗಿ ನೋಡಿ ಎಲ್ಲಾದರಲ್ಲಿ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಂಬುದಾಗಿ. ಬೇರೆ ದೇವರು ನಮ್ಮನ್ನು ಕರೆದಿರುವಂತಹ ಶ್ರೇಷ್ಠವಾದಂತಹ ಉದ್ದೇಶ ನಾವು ಆತನಲ್ಲಿ ಸದಾ ಕಾಲ ಕೂಡ ಇರಬೇಕೆಂಬುದಾಗಿ ಎಡೆಬಿಡದೆ ನಾವು ಪ್ರಾರ್ಥನೆ ಮಾಡುವಾಗ ದೇವರ ಸಂಗಡ ನಾವು ಅನ್ಯೋನ್ಯತೆಯಾಗಿ ಜೀವಿಸ್ತಾ ಇದ್ದೆ ಎಂಬುದಾಗಿ ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾವು ಇರುವಂತ ಶ್ರೇಷ್ಠವಾದ ಸಂಗತಿ ಅನ್ನೋದು ಜ್ಞಾಪಕಪಡಿಸುವಂತದಾಗಿ ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಾವು ನೋಡ್ತೇವೆ. ಕೊಲೊಸ್ಸೆ 4:2 ನೀವು ತಪ್ಪದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ಜೀವಿತಗಳಲ್ಲಿ ಅನೇಕ ಶೋಧನೆಗಳಿಗೆ ನಾವು ಗುರಿಯಾಗುವಾಗ ಅನೇಕ ಇಕ್ಕಟ್ಟುಗಳ ಚಿಂತೆಗಳು ಈ ಲೋಕದ ವೇದನೆಗಳು ನಮ್ಮ ಜೀವಿತದಲ್ಲಿ ಬರುವಾಗ ಪ್ರಾರ್ಥನೆ ಅನ್ನುವಂಥದ್ದು ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅನನ್ಯತೆಯಲ್ಲಿ ನಂಬಿಕೆಯಲ್ಲಿ ನಮ್ಮನ್ನು ಅದು ಬೀಳದ ಹಾಗೆ ಎಚ್ಚರಿಸುವಂತ ಸಂಗತಿಯಾಗಿದೆ. ಲೂಕನು ಬರೆಸುವ ವಾರ್ತೆ 18:1 ನೋಡ್ತೇವೆ. ಯಾವಾಗಲೂ ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಎಚ್ಚರ ಪಡಿಸಿದ್ದನ್ನು ನೋಡುತ್ತೆ. ಗೆತ್ಸೇಮನೆಯ ತೋಟದಲ್ಲಿ ಕೂಡ ತನ್ನ ಶಿಷ್ಯರಿಗೆ ಹೇಳಿದಂಥದ್ದು ನೀವು ಶೋಧನೆಗೆ ಗುರಿಯಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ಈ ಪ್ರಾರ್ಥನೆ ಮಾಡುವ ಅದಕ್ಕೆ ಸಿದ್ಧವಾಗಿ ನಾವು ಕರ್ತನ ಬಳಿಯಲ್ಲಿ ನಾವು ಬರುವಾಗ ಅನೇಕ ಶೋಧನೆಗಳು ನಮ್ಮ ಜೀವಿತದಲ್ಲಿ ಬರುವಂತದ್ದಾಗಿದೆ. ಪ್ರೇರೆ ಅದನ್ನ ಎದುರಿಸಿ ನಿಲ್ಲುವ ಹಾಗೆ ದೇವರ ಚಿತ್ತಕ್ಕನುಸಾರವಾಗಿ ನಮ್ಮ ಜೀವಿತಗಳನ್ನು ನಾವು ಆತನಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮೂಲಕವಾಗಿ ದೇವರ ಸಂಗಡ ನಮ್ಮ ಅನನ್ಯತೆಯನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯವನ್ನು ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಮತ್ತು ಬೇಸರಗೊಳ್ಳದೆ ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಹೇಳ್ತದೆ. ಸೊ ಎಲ್ಲಾ ವಿಷಯಗಳಿಗಾಗಿ ಕೃತಜ್ಞತಾ ಸ್ತುತಿ ಮಾಡುವಂಥದ್ದು, ಎಡೆಬಿಡದೆ ಪ್ರಾರ್ಥನೆ ಮಾಡುವುದು, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವುದು, ಯಾವಾಗಲೂ ಪ್ರಾರ್ಥನೆ ಮಾಡುವುದು ಕ್ರಿಸ್ತಿಯ ಜೀವಿತದಲ್ಲಿ ಶ್ರೇಷ್ಠವಾದಂತಹ ಸಂಗತಿಯಾಗಿದೆ. ಸೊ ದೇವರ ಸಂಗಡ ನಾನು ಅನ್ಯೋನ್ಯತೆಯಾಗಿ ಜೀವಿಸ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ ಪ್ರಾರ್ಥನೆ ಅದ ಒಂದು ಗುರುತಾಗಿದೆ. ಪ್ರಾರ್ಥನೆ ನಮ್ಮನ್ನು, ನಮ್ಮ ಭಕ್ತಿಯನ್ನು, ನಮ್ಮ ಕ್ರಿಸ್ತಿಯ ಜೀವಿತವನ್ನು ಗುರುತಿಸುವಂತ ಒಂದು ಶ್ರೇಷ್ಠವಾದ ಚಿಹ್ನೆಯಾಗಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಪ್ರಿಯರೇ, ನಾವು ಆತನ ಹೆಜ್ಜೆ ಜಾಡಿನಲ್ಲಿ ನಡಿಬೇಕೆಂಬುದಾಗಿ ನಾವು ತೀರ್ಮಾನ ಮಾಡಿಕೊಂಡಿರುವಾಗ ಎಡೆಬಿಡದೆ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದಂತ ಉದ್ದೇಶ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಈ ಲೋಕದಲ್ಲಿ ಆತನು ತನ್ನ ತಂದೆಗೆ ಎಲ್ಲ ಕಾರ್ಯಗಳನ್ನು ಆತನು ಒಪ್ಪಿಸಿದನೆಂಬುದಾಗಿ ನೋಡ್ತೇವೆ. ತಂದೆ ಅನುಮತಿ ಇಲ್ಲದೆ ಆತನು ಒಂದು ಕಾರ್ಯವನ್ನು ಕೂಡ ಆತನು ಮಾಡಿಲ್ಲ ಎಂಬುದಾಗಿ ನಾವು ಸುವಾರ್ತೆಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆತನು 40 ದಿವಸ ಉಪವಾಸವಿದ್ದು ಪ್ರಾರ್ಥನೆ ಮಾಡುವಾಗ ತಂದೆಯ ಚಿತ್ತ ಏನು ಎಂಬುದಾಗಿ ಅದನ್ನು ಸಂಪೂರ್ಣವಾಗಿ ನೆರವೇರಿಸುವುದಕ್ಕಾಗಿ ತನ್ನ ಜೀವಿತಗಳನ್ನು ಆತನು ಸಂಪೂರ್ಣವಾಗಿ ತಂದೆಯ ಕೈಗಳಲ್ಲಿ ಒಪ್ಪಿಸಲ್ಪಡುವ ಸಂಗತಿಯನ್ನು ನಾನು ನೋಡುತ್ತೇನೆ. ದೇವರ ಚಿತ್ತಾನುಸಾರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಕಳುಹಿಸಲ್ಪಟ್ಟಾಗ ತನ್ನೆಲ್ಲ ಕಾರ್ಯಗಳನ್ನು ಆತನ ತಂದೆಗೆ ಆತನು ಒಪ್ಪಿಸಿದನು. ಗಡಿಯದಲ್ಲಿ ಶಿಲುಬೆ ಮೇಲೆ ಆತನು ಇರುವಾಗಲೂ ಕೂಡ ಎಲ್ಲವೂ ತೀರುತ್ತೆಂಬುದಾಗಿ ಘಂಟಾಘೋಷವಾಗಿ ಕೂಗುವಂಥದ್ದನ್ನು ನೋಡ್ತೇವೆ. ತಂದೆಯು ತನಗೆ ಮಾಡಬೇಕೆಂಬುದಾಗಿ ಕೊಟ್ಟಂತ ಎಲ್ಲ ಕಾರ್ಯಗಳನ್ನು ಕೂಡ ಆತನು ಮಾಡಿ ಮುಗಿಸಿದನು ಎಂಬುದಾಗಿ, ಎಲ್ಲೂ ತೀರುತ್ತೆ ಎಂಬುದಾಗಿ ಹೇಳುವಾಗ ತಂದೆಯು ತನಗೆ ಒಪ್ಪಿಸಿದ ಎಲ್ಲ ಕಾರ್ಯಗಳನ್ನು ಆತನು ಮುಗಿಸಿದನೆಂಬುದಾಗಿ. ಭಕ್ತನಾಗಿರುವ ಪೌಲನು ಕೂಡ ತನ್ನ ಕಡೆಯೇ ಜೀವಿತದಲ್ಲಿ ಆತನ ಶ್ರೇಷ್ಠವಾದ ನಂಬಿಕೆ ಮಾತುಗಳನ್ನು ನಾವು ನೋಡುತ್ತೇವೆ. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ನಾನು ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ. ಆದರೆ ದೇವರ ಚಿತ್ತದ ಪ್ರಕಾರವಾಗಿ ಕರೆಯಲ್ಪಟ್ಟಂತ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಕೂಡ ದೇವರು ತನ್ನ ಕಾರ್ಯವನ್ನು ಮಾಡುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. ನಾವು ಆತನ ಕೈಗಳಲ್ಲಿ ಒಪ್ಪಿಸಲ್ಪಟ್ಟವರಾಗಿ ನಾವು ಜೀವಿಸುವಂತವರಾಗಿ ಇರಬೇಕೆಂಬುದಾಗಿ ದಯಮಾಡಿ 1 ಪೇತ್ರ 2:15 ನಾವು ಓದಿಕೊಳ್ಳೋಣ. 1 ಪೇತ್ರ 2:15 ತಿಳಿಯದೆ ಮಾತಾಡುವ ಮೂಢ ಜನರ ಬಾಯನ್ನು ನೀವು ಒಳ್ಳೆ ನಡತೆಯಿಂದ ಕಟ್ಟಬೇಕೆಂಬುದೇ ದೇವರ ಚಿತ್ತ. ತಿಳಿಯದೆ ಮಾತಾಡುವ ಮೂಢ ಜನರ ಬಾಯನ್ನು ನೀವು ಒಳ್ಳೆ ನಡತೆಯಿಂದ ಕಟ್ಟಬೇಕೆಂಬುದೇ
ದೇವರ ಚಿತ್ತ ಎಂಬುದಾಗಿ. ಪ್ರಿಯರೇ, ದೇವರ ಅಮೂಲ್ಯವಾದಂಥ ಚಿತ್ತ ಏನೆಂಬುದಾಗಿ ನಾವು ನೋಡುವಾಗ ಒಳ್ಳೆ ನಡತೆ. ನಮ್ಮ ಸುತ್ತಲೂ ಕೂಡ ತಿಳಿಯದೆ ಮಾತಾಡುವ ಅನೇಕ ಮೂಢ ಜನರ ಮಧ್ಯದಲ್ಲಿ ನಾವು ನೋಡ್ತೇವೆ. ಮೂರ್ಖ ಸಂತತಿಯ ಮಧ್ಯದಲ್ಲಿ ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ನಿಷ್ಕಳಂಕರಾದ ದೇವರ ಮಕ್ಕಳಾಗಿ ಒಳಿವ ಜ್ಯೋತಿರ್ಮಂಡಗಳಾಗಿ ದೇವರು ನಮ್ಮನ್ನು ಇಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ಸುತ್ತಲೂ ಕೂಡ ನಮ್ಮ ನಂಬಿಕೆಯನ್ನು, ನಮ್ಮ ವಿಶ್ವಾಸವನ್ನು, ದೇವರ ಸಂಗಡ ನಮಗಿರುವಂತಹ ಅನನ್ಯತೆಯನ್ನು ಕುರಿತು ಅನೇಕರು ಅನೇಕ ವಿಧದಲ್ಲಿ ಮಾತನಾಡುವಂತ ಜನರ ಮಧ್ಯದಲ್ಲಿ ನಾವು ಜೀವಿಸುವಂತವರಾಗಿದ್ದೇವೆ. ಆದರೆ ತಿಳಿಯದೆ ಮಾತಾಡುವಂತ ಆ ಮೂಢ ಜನರ ಬಾಯನ್ನು ನಮ್ಮ ಒಳ್ಳೆ ನಡತೆಯಿಂದ ಕಟ್ಟಬೇಕೆಂಬುದು ದೇವರ ಚಿತ್ತವಾಗಿದೆ. ಒಳ್ಳೆ ನಡತೆಯಿಂದ ನಮ್ಮ ಜೀವಿತಗಳನ್ನು ತೋರ್ಪಡಿಸುವಾಗ ಅವರು ಎಂದಿಗೂ ಕೂಡ ಕ್ರಿಸ್ತನಿಗೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅವರು ಎಂದಿಗೂ ಕೂಡ ಮಾತಾಡುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಜೀವಿತವೇ ಅವರಿಗೆ ಒಂದು ಕನ್ನಡಿಯಾಗಿದೆ. ನಾವು ಪತ್ರಿಕೆಗಳಲ್ಲಿ ನೋಡುವಾಗ ನಿಜವಾದ ಪತ್ರಿಕೆಗಳು ನೀವು, ಜನರು ನಿಮ್ಮನ್ನು ಓದುತ್ತಾರೆ ಎಂಬುದಾಗಿ. ಪ್ರಿಯರೇ, ಅನೇಕ ಜನರ ಮಧ್ಯದಲ್ಲಿ ಪತ್ರಿಕೆಗಳಾಗಿ ನಾವು ಇಡಲ್ಪಟ್ಟವರಾಗಿದ್ದೇವೆ. ನಮಗೆ ತಿಳಿಯದ ರೀತಿಯಲ್ಲಿ ನಮ್ಮ ಜೀವಿತಗಳನ್ನು ಅವರು ಓದುವಂತವರಾಗಿದ್ದಾರೆ. ನಾವು ಅವರಿಗೆ ಸುವಾರ್ತೆ ಹೇಳದೇ ಇದ್ರೂ ಕೂಡ ನಮ್ಮ ಜೀವಿತವನ್ನು ನೋಡಿ ಇವರು ಕ್ರಿಸ್ತನವರು ಎಂಬುದಾಗಿ, ಅಂತ್ಯೋಕ್ಯದಲ್ಲಿ ಅವರ ಕಾರ್ಯಗಳನ್ನು ಯೇಸು ಕ್ರಿಸ್ತನ ಆಗಿರುವಂಥದ್ದನ್ನು ನೋಡಿ ಅವರಿಗೆ ಕ್ರೈಸ್ತರು ಎಂಬುದಾಗಿ ಹೇಳುವಾಗ ಹೊರಗಿನ ಜನರು ಕರ್ತನಾದ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ, ಆತನ ನೀತಿಯುಳ್ಳ ಕಾರ್ಯ ಏನಾಗಿದೆ ಎಂಬುದಾಗಿ ಅವರು ಸ್ಪಷ್ಟವಾಗಿ ತಿಳಿದಿದ್ದರಿಂದಲೇ ಕರ್ತನಾದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದಂತ ಜನರನ್ನು ಅವರು ಕ್ರೈಸ್ತರು ಎಂಬುದಾಗಿ ಕರೆದರು. ನಮ್ಮ ಸುತ್ತಮುತ್ತಲೂ ಇರುವಂತ ಜನರ ಮಧ್ಯದಲ್ಲಿ ನಮ್ಮ ಸಾಕ್ಷಿ ಇದನ್ನ ಏನಾಗಿದೆ, ಇವರು ದೇವರ ಮಕ್ಕಳು ಎಂಬುದಾಗಿ ಗುರುತಿಸುವುದಕ್ಕೆ ನಾವು ಯೋಗ್ಯರಾಗಿದ್ದೇವ, ಅಥವಾ ನಾವು ಆಡುವಂತ ಮಾತು, ನಮ್ಮ ಕ್ರಿಯೆ, ನಮ್ಮ ನಡೆ ನುಡಿಗಳಿಂದ ಕರ್ತನಾದ ಯೇಸು ಕ್ರಿಸ್ತನ ಮಕ್ಕಳಾಗಿದ್ದಾರೆ, ಇವರು ಒಳ್ಳೆ ಸಾಕ್ಷಿ ಇದೆ ಎಂಬುದಾಗಿ ಅನೇಕರ ಮಧ್ಯದಲ್ಲಿ ಸಾಕ್ಷಿಗಳಾಗಿ, ಪತ್ರಿಕೆಗಳಾಗಿ ನಾವು ಓದಲ್ಪಡುತ್ತಾ ಇದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಅವಲೋಕಿಸಿಕೊಳ್ಳಬೇಕು. ಪ್ರಿಯರೇ, ದೇವರು ತನ್ನ ಚಿತ್ತದ ಪ್ರಕಾರವಾಗಿ ನಮ್ಮನ್ನು ಆತನು ಕರೆದಿದ್ದಾನೆ. ದೇವರ ಪರಿಪೂರ್ಣವಾದಂತಹ ಕಾರ್ಯಗಳನ್ನು ನಮ್ಮ ಜೀವಿತಗಳಲ್ಲಿ ಆತನ ತಿಳಿಯಪಡಿಸಿ ನಮ್ಮ ಮೂಲಕವಾಗಿ ಅನೇಕರನ್ನು ಕರ್ತನಾದ ಯೇಸು ಕ್ರಿಸ್ತನ ಬಳಿಯಲ್ಲಿ ನಡೆಸಲ್ಪಡುವುದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯದ ಸತ್ಯದಲ್ಲಿ ಅಥವಾ ದೇವರ ವಾಕ್ಯದ ಪ್ರೀತಿಯಲ್ಲಿ ನಮ್ಮನ್ನು ನಾವು ಕುರಿತು ನಾವು ಆಲೋಚಿಸಿಕೊಳ್ಳುವಾಗ ನಮ್ಮ ಜೀವಿತಗಳನ್ನು ಪ್ರತಿ ದಿವಸಗಳಲ್ಲಿ ಕೂಡ ನಾವು ಪರೀಕ್ಷಿಸುವಂತವರಾಗಿರಬೇಕು. ದೇವರು ನಮ್ಮನ್ನು ಆದುಕೊಂಡಿರುವಂತಹ ಉದ್ದೇಶವನ್ನು, ದೇವರು ನಮ್ಮನ್ನು ಕರೆದಿರುವಂತಹ ಉದ್ದೇಶವನ್ನು, ದೇವರು ನಮ್ಮನ್ನು ಪ್ರತ್ಯೇಕ ಪಡಿಸಿಕೊಂಡಿರುವಂತಹ ಉದ್ದೇಶವನ್ನು ನಾವು ಎಲ್ಲಾ ಸಮಯಗಳಲ್ಲಿ ಜ್ಞಾಪಕ ಮಾಡಿಕೊಂಡು ನಾವು ಜೀವಿಸುವರಾಗಿರಬೇಕೆಂಬುದಾಗಿ ದೇವರ ವಾಕ್ಯವು ನಮ್ಮನ್ನು ಎಚ್ಚರಪಡಿಸುವಂತದ್ದಾಗಿದೆ. ಆದರೆ ದೇವರ ಅನನ್ಯತೆಯಲ್ಲಿ ನಾವು ನಡ್ಕೊಳ್ಳಬೇಕೆಂಬುದಾಗಿ ದೇವರು ಅಪೇಕ್ಷಿಸುವಂತವನಾಗಿದ್ದಾನೆ. ದೇವರ ಅನನ್ಯತೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಗಡ, ದೇವರ ಸಂಗಡಲ್ಲಿ ಇರುವಂತಹ ಪ್ರೀತಿಯುಳ್ಳಂತ ಅನನ್ಯತೆಯಾಗಿದೆ ಎಂಬುದಾಗಿ ನೋಡುತ್ತೇವೆ. ಆದರೆ ದೇವರ ಸಂಗಡ ನಾವು ನಡ್ಕೊಳ್ಳಬೇಕೆಂಬುದಾಗಿ ನಾವು ತೀರ್ಮಾನ ಮಾಡಿಕೊಳ್ಳುವಾಗ ದೇವರ ಚಿತ್ತವನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳಬೇಕು. ದೇವರ ಚಿತ್ತವನ್ನು ನಾವು ತಿಳ್ಕೊಳ್ಳಬೇಕೆಂಬುದಾಗಿ ನಾವು ತೀರ್ಮಾನ ಮಾಡಿಕೊಳ್ಳುವಾಗ ನಾವು ಶುದ್ಧರಾಗಿ ಆತನ ಸನ್ನಿಧಾನದಲ್ಲಿ ಜೀವಿಸಬೇಕು. ಎರಡನೇದಾಗಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಿಯಲ್ಲಿ ನಮ್ಮ ಅನನ್ಯತೆಯನ್ನು ನಾವು ಕಾಪಾಡಿಕೊಳ್ಳಬೇಕು ಮತ್ತು ಒಳ್ಳೆಯ ನಡತೆ ಉಳ್ಳವರಾಗಿ ದೇವರ ಸನ್ನಿಧಾನದಲ್ಲಿ ನಾವು ನಡ್ಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸುವಂತದ್ದಾಗಿ. ಪ್ರಿಯರೇ, ನನ್ನೊಟ್ಟಿಗೆ ಎರಡನೇ ಕೊರಿಂದ ಎರಡನೇ ಅಧ್ಯಾಯ 14-16 ವಚನ ನಾವು ಓದಿಕೊಳ್ಳೋಣ. 2 ಕೊರಿಂಥ 2 ಅಧ್ಯಾಯ 14 ವಚನದಿಂದ 16 ವಚನದವರೆಗೆ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ. ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ.
ನಾವು ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೋ, ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ ಇದ್ದೇವೆ. ಇಂತಹ ಕಾರ್ಯಗಳಿಗೆ ಯಾರು ಯೋಗ್ಯರು ಎಂಬುದಾಗಿ ದೇವರು ನಮ್ಮನ್ನು ತನ್ನ ಅನ್ಯನತಿಗೆ ಯಾಕೆ ಕರೆದಿದ್ದಾನೆ ಎಂಬುದಾಗಿ ಶ್ರೇಷ್ಠವಾದ ಸಂಗತಿಯನ್ನು ನಾವು ಆಲೋಚಿಸುವಂತವರಾಗಿದ್ದೇವೆ. ಕ್ರಿಸ್ತನ ಅನ್ಯನತೆಯಲ್ಲಿ ನಮ್ಮನ್ನು ಯಾವಾಗಲೂ ಕೂಡ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ ಎಂಬುದಾಗಿ. ನಾವು ಹೋಗುವಂತ ಎಲ್ಲ ಸ್ಥಳಗಳಲ್ಲಿ ಕ್ರಿಸ್ತನ ಪರಿಮಳವು ನಮ್ಮ ಮೂಲಕವಾಗಿ ವ್ಯಾಪನಗೊಳಿಸಬೇಕೆಂಬುದಾಗಿ ದೇವರ ಚಿತ್ತವಾಗಿದೆ. ನಮ್ಮ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತನ ಕಾರ್ಯಗಳನ್ನು ತಿಳಿಪಡಿಸುವಂಥದ್ದು ಆತನ ಚಿತ್ತವಾಗಿದೆ ಎಂಬುದಾಗಿ ನೋಡಿ ಎರಡು ರೀತಿಯಲ್ಲಿ ದೇವರ ಕಾರ್ಯವನ್ನು ನೋಡುತ್ತೇವೆ. ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ಮತ್ತು ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದೆ ಎಂಬುದಾಗಿ. ಅಂದ್ರೆ ಸಭೆಯಲ್ಲಿಯೂ ಸಭೆಯ ಹೊರಗು ಎರಡು ಜೀವಿತಗಳಲ್ಲಿ ಕೂಡ ನಾವು ಕ್ರಿಸ್ತನ ಪರಿಮಳವಾಗಿ ಜೀವಿಸುವಂತವರಾಗಿದ್ದೇವೆ ಎಂಬುದಾಗಿ. ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಮರಣ ನಾವು ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ, ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ ಇದ್ದೇವೆ ಎಂಬುದಾಗಿ. ಬೇರೆ ನಾಶನ ಮಾರ್ಗದಲ್ಲಿರುವಂತವರಿಗೆ ಮರಣ ಅಂದ್ರೆ ಏನು, ಆ ಮರಣದ ವಾಸನೆ ಹೇಗೆ ಇದೆ, ಮರಣವನ್ನು ಅನುಭವಿಸಿದ್ರೆ ಏನು ನಮ್ಮ ಜೀವಿತದಲ್ಲಿ ತಪ್ಪಿ ಹೋಗ್ತದೆ, ಇದನ್ನ ಸಂಪೂರ್ಣವಾಗಿ ಅವರ ಮಧ್ಯದಲ್ಲಿ ಪ್ರಕಟಪಡಿಸುತ್ತಾ ಮರಣ ಎಷ್ಟು ಭಯಂಕರವಾಗಿದೆ ಎಂಬುದಾಗಿ ಅವರ ಮಧ್ಯದಲ್ಲಿ ನಾವು ತಿಳಿಯಪಡಿಸುತ್ತಾ, ಎರಡನೇದಾಗಿ ರಕ್ಷಣಾ ಮಾರ್ಗದಲ್ಲಿ ಅವರಿಗೆ ನಿತ್ಯ ಜೀವಿತದ ಬಾಧ್ಯತೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆ ನಿತ್ಯ ಜೀವಿತದ ಆ ಬಾಧ್ಯತೆ ಎಷ್ಟು ಶ್ರೇಷ್ಠವಾಗಿದೆ, ಆ ನಿತ್ಯ ಜೀವಿತ ಕೊಡುವುದಕ್ಕಾಗಿ ದೇವರು ಎಂತ ಶ್ರೇಷ್ಠವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಆತನು ಮಾಡಿದ್ದಾನೆ. ಈ ನಿತ್ಯ ಜೀವ ಹೊಂದಿರುವ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ಹೇಗೆ ನಾವು ಜೀವಿಸುತ್ತಾ ಇದ್ದೇವೆ ಎಂಬುದಾಗಿ ಅವರ ಮಧ್ಯದಲ್ಲಿ ಕೂಡ ಪರಿಮಳವಾಗಿ ಉಪಯೋಗಿಸಬೇಕೆಂಬುದಾಗಿ ದೇವರು ತನ್ನ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ಆತನು ಪ್ರಕಟಪಡಿಸುವಂತವನಾಗಿದ್ದಾನೆ. ನೋಡ್ತೇವೆ ಇಂಥ ಕಾರ್ಯಗಳಿಗೆ ನಾವು ಯೋಗ್ಯರ. ಖಂಡಿತವಾಗ್ಲೂ ಕೂಡ ಯಾವ ಯೋಗ್ಯತೆ ಇಲ್ಲದಂತ ನಮ್ಮನ್ನು ದೇವರು ಕರೆದಿದ್ದಾನೆ. ಉಲಹೀನರು, ಅಸಡ್ಡಿಯಾದವರು, ಗಣನೆಗೆ ಬಾರದವರು, ಬುದ್ಧಿಹೀನರು, ಈ ಲೋಕದಲ್ಲಿ ಅಜ್ಞಾನಿಗಳಾಗಿರುವಂತ ನಮ್ಮನ್ನು ದೇವರು ಆರಿಸಿಕೊಂಡು ಪ್ರತೀಕಪಡಿಸಿ ನಮ್ಮನ್ನ ಇಟ್ಟುಕೊಂಡು ಅವರನ್ನ ನಾಚಿಕೆ ಪಡಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಆತನು ಆರಿಸಿಕೊಂಡಿದ್ದ. ಈ ಒಂದು ಕಾರ್ಯಕ್ಕೆ ನಾವು ಯಾವ ರೀತಿಯಲ್ಲಿ ಕೂಡ ಯೋಗ್ಯತೆ ಉಳ್ಳಂತವರಲ್ಲ. ಯೋಗ್ಯತೆ ಇಲ್ಲದಂತ ನಮ್ಮನ್ನು ಆತನ ಶ್ರೇಷ್ಠವಾದ ಯೋಗ್ಯತೆಯಲ್ಲಿ ಪಾಲುದಾರರಾಗುವಂತೆ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅದಕ್ಕಾಗಿ ದೇವರಿಗೆ ಎಡೆಬಿಡದೆ ನಾವು ಸ್ತೋತ್ರ ಮಾಡಬೇಕು. ನಾವು ಪ್ರಾರ್ಥನೆ ಮಾಡುವ ಎಲ್ಲ ಸಮಯಗಳಲ್ಲಿ ದೇವರಿಗೆ, ದೇವರಿಗೆ ಕೊಟ್ಟಂತ ರಕ್ಷಣೆಗಾಗಿ ನಿನಗೆ ಸ್ತೋತ್ರ ಎಂಬುದಾಗಿ, ದೇವರೇ ನನ್ನನ್ನು ಮರಣದಿಂದ ನೀನು ಕಾಪಾಡಿದ್ದಿ ಇದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ, ದೇವರೇ ಪರಲೋಕದ ನಿತ್ಯತ್ವದ ಬಿಡುಗಡೆಯಲ್ಲಿ ಸಂತೋಷದಲ್ಲಿ ಆನಂದದಲ್ಲಿ ನನ್ನನ್ನು ಇರಿಸಿದ್ದೆ ಎಂಬುದಾಗಿ ನೋಡ್ತೇವೆ. ಫಿಲಿಪ್ಪಿ 4:4 ವಚನದಲ್ಲಿ ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಸಂತೋಷ ಪಡಿಲಿ ಎಂಬುದಾಗಿ, ನಿಮ್ಮ ಸೈರಣಿಯು ಎಲ್ಲಾ ಜನರ ಮುಂದೆ ಗೊತ್ತಾಗಲಿ ಎಂದು. ಪ್ರಿಯರೇ, ನಮ್ಮ ಸೈರಣೆ ಅಥವಾ ನಮ್ಮ ಜಯೋತ್ಸವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವಂತ ರಕ್ಷಣೆ ಎಲ್ಲಾ ಜನರ ಮಧ್ಯದಲ್ಲಿ ಅದು ಪ್ರಕಟವಾಗಬೇಕೆಂಬುದಾಗಿ ದೇವರು ಅಲ್ಲಲ್ಲಿ ನಮ್ಮನ್ನು ಆರಿಸಿಕೊಂಡು ಅನ್ಯ ಜನರ ಮಧ್ಯದಲ್ಲಿ, ಮೂರ್ಖ ಸಂತತಿಯ ಮಧ್ಯದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಬೆಳಕಾಗಿ ಅವರ ಮಧ್ಯದಲ್ಲಿ ನಾವು ಉಪಯೋಗಿಸಲ್ಪಡಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿತ್ಯ ಜೀವಿತದ ಬಾಧ್ಯತೆಯನ್ನು ಆತ ನಮಗೆ ಕೊಟ್ಟಿದ್ದಾನೆ. ನಿತ್ಯ ಜೀವಿತ ಅಥವಾ ಎವರ್ ಲಾಸ್ಟಿಂಗ್ ಲೈಫ್, ಎಟರ್ನಲ್ ಲೈಫ್ ಎಂಬುದಾಗಿ ಹೇಳುವಾಗ ದೇವರು ನನ್ನ ಜೀವಿತದಲ್ಲಿ ಮರಣಕ್ಕೆ ಗುರಿಯಾದಂತ ನನ್ನನ್ನು ಪಾಪದ ವಶದಿಂದ ಬಿಡುಗಡೆಗೊಳಿಸಿ ನಿತ್ಯತ್ವದಲ್ಲಿಯೂ ಆತನ ಜೊತೆಯಲ್ಲಿ ಇರುವಂತದ್ದು, ಆತನ ಜೊತೆಯಲ್ಲಿ ಆಳುವಂತ ಶ್ರೇಷ್ಠವಾದಂತ ನಿರೀಕ್ಷೆಯನ್ನು ದೇವರು ನಮಗೆ ಕೊಟ್ಟಿದ್ದ. ಅದಕ್ಕೆ ಲಯ ಕಳಂಕ ಕ್ಷಯಗಳಿಲ್ಲದಂತ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ, ದೇವ ಜನರನ್ನಾಗಿ
ದೇವರು ನಮ್ಮನ್ನು ಮಾಡಿದ. ಪ್ರಿಯರೇ, ದೇವರು ನಮ್ಮನ್ನು ದೇವರ ಒಲವಾಗಿ, ದೇವರ ಕಟ್ಟಡವಾಗಿ, ದೇವರ ಸ್ವಾಸ್ಥ್ಯವಾಗಿ, ತನ್ನ ಸ್ವರಕ್ತದಿಂದ ನಮ್ಮನ್ನು ಸಂಪಾದಿಸಿಕೊಂಡಿರುವಂತ ಶ್ರೇಷ್ಠವಾದಂತಹ ಉದ್ದೇಶ ದೇವರ ಅನನ್ಯತೆಯಲ್ಲಿ ನಾವು ಸದಾಕಾಲವೂ ಕೂಡ ಇರಬೇಕೆಂಬುದಾಗಿ ಈ ರಾತ್ರಿ ವೇಳೆಯಲ್ಲಿ ನಮ್ಮ ಜೀವಿತಗಳನ್ನ ಮತ್ತೊಂದು ಆವರ್ತಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ಅನನ್ಯತೆಯಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ? ದೇವರ ಚಿತ್ತದ ಪ್ರಕಾರವಾಗಿ, ಆತನ ಇಷ್ಟಕ್ಕನುಸಾರವಾಗಿ ನಾವು ಜೀವಿಸ್ತಾ ಇದ್ದೇವೆ? ದೇವರ ಅನನ್ಯತೆಯಲ್ಲಿ ಒಂದು ವೇಳೆ ನಾನು ನಡೆಯುವುದಕ್ಕೆ ಅಡ್ಡಿಯಾಗಿರುವಂತ ಸಂಗತಿಗಳು ಏನು ಎಂಬುದಾಗಿ ನಮ್ಮ ಜೀವಿತದಲ್ಲಿ ಮತ್ತೊಂದು ಆವೃತ್ತಿ ನಾವು ತಿಳ್ಕೊಂಡವರಾಗಿ ನಮ್ಮ ಜೀವಿತಗಳನ್ನು ಕರ್ತನಾದ ಯೇಸು ಕ್ರಿಸ್ತನ ಕೈಗಳಲ್ಲಿ ನಾವು ಒಪ್ಪಿಸಲ್ಪಟ್ಟವರಾಗಿ ಜೀವಿಸುವಂತವರಾಗಿ. ಅದಕ್ಕಾಗಿ ಎರಡನೇ ಪೇತ್ರನ ಪತ್ರಿಕೆಯಲ್ಲಿ ಒಂದನೇ ದೇವ ನೋಡ್ತೇವೆ, ನಮ್ಮ ನಂಬಿಕೆಯನ್ನು ವಿಶ್ವಾಸವನ್ನು ಬಲಗೊಳಿಸುವುದಕ್ಕೋಸ್ಕರವಾಗಿ ನಾವು ಮತ್ತಷ್ಟು ಪ್ರಯಾಸ ಪಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನೋಡ್ತೀವಿ, ಎರಡು ಪೇತ್ರ ಒಂದನೇ ಅಧ್ಯಾಯ 10ನೇ ವಚನ, ಆದುದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ ಎಂಬುದಾಗಿ. ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನವು ಉತ್ಕೃಷ್ಟವಾಗಿಯೂ ಅಮೂಲ್ಯವಾಗಿರುವ ಮತ್ತು ದೇವ ಪ್ರಭಾವಗಳಿಂದ ಕೂಡಿರುವಂತ ಒಂದು ವಾಗ್ದಾನ ನಮಗೆ ಕೊಡಲ್ಪಟ್ಟಿದೆ. ಆ ವಾಗ್ದಾನದ ನಿರೀಕ್ಷೆಯಲ್ಲಿರುವಂತ ದೇವ ಜನರಾದ ನಾವು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೈಗಳಲ್ಲಿ ನಾವು ಒಪ್ಪಿಸಲ್ಪಟ್ಟವರಾಗಿ ಪ್ರತಿ ದಿವಸಗಳು, ಪ್ರತಿ ಸಮಯಗಳು ಕೂಡ ನಮ್ಮ ನಂಬಿಕೆಯನ್ನು, ನಮ್ಮ ವಿಶ್ವಾಸವನ್ನು ದೃಢಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಾವು ಪ್ರಯಾಸ ಪಡಬೇಕು. ದೇವರು ನನ್ನನ್ನು ಕರೆದಿದ್ದಾನೆ, ದೇವರು ನನ್ನನ್ನು ಆದುಕೊಂಡಿದ್ದಾನೆ ಎಂಬುದಾಗಿ ಪ್ರತಿ ಕ್ಷಣದಲ್ಲಿ ಕೂಡ ನಾವು ನೆನಪು ಮಾಡಿಕೊಳ್ಳಬೇಕು. ಅದಕ್ಕಾಗಿಯೇ ಭಕ್ತನಾಗಿರುವಂತ ಪೇತ್ರನು ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಮತ್ತಷ್ಟು ಪ್ರಯಾಸ ಪಡ್ರಿ ಎಂಬ ಈ ಲೋಕದಲ್ಲಿ ಕ್ರಿಸ್ತಿಯ ಜೀವಿತದಲ್ಲಿ ನಂಬಿಕೆ ಉಳ್ಳವರಾಗಿ, ತಾರ್ಥ ಹೃದಯವುಳ್ಳವರಾಗಿ, ಆತನ ಸನ್ನಿಧಾನದಲ್ಲಿ, ಆತನ ಹೆಜ್ಜೆಯ ಜಾಡಿನಲ್ಲಿ ನಾವು ನಡಿಲಿಕ್ಕಾಗುವಾಗಿ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸುವಂತವನಾಗಿದ್ದಾನೆ. ದೇವರ ವಾಕ್ಯವೇ ನಮ್ಮನ್ನು ಕಟ್ಟುವಂಥದ್ದಾಗಿ, ದೇವರ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸುವಾಗ ದೇವರು ತನ್ನ ಅನನ್ಯತೆಯಲ್ಲಿ ನಮ್ಮನ್ನು ದೃಢಪಡಿಸುವಂತವನಾಗಿದ್ದಾನೆ. ಮತ್ತು ದೇವರ ಅನನ್ಯತೆಯನ್ನು ನಾವು ಕಡೆಯವರೆಗೂ ಕೂಡ ಕಾಪಾಡಿಕೊಳ್ಳಬೇಕೆಂಬುದಾಗಿ ನಮಗೊಬ್ಬ ಸಹಾಯಕನನ್ನು ಆತನು ಕಳುಹಿಸಿಕೊಟ್ಟಿದ್ದಾನೆ. ಆತನು ಸತ್ಯದ ಆತ್ಮನಾಗಿದ್ದಾನೆ. ಆತನು ನಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ಸತ್ಯದಲ್ಲಿ ಕೂಡ ನಮ್ಮನ್ನು ನಡೆಸುವಂತವನಾಗಿದ್ದಾನೆ. ಪ್ರಿಯರೇ, ನಾವು ದೇವರ ಆತ್ಮನಿಗೆ ಒಪ್ಪಿಸಿಕೊಡಲ್ಪಟ್ಟವರಾಗಿ ದೇವರ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ತಿಳುಕೊಂಡು ನಾವು ಜೀವಿಸುವರಾಗಿರಬೇಕೆಂಬುದಾಗಿ ದೇವರ ವಾಕ್ಯವು ನಮ್ಮನ್ನು ಪ್ರಬೋಧಿಸುವಂತದ್ದಾಗಿದೆ. ಸೊ ನಾವು ಕೇಳಿಸಿಕೊಂಡಂತಹ ವಾಕ್ಯಗಳನ್ನು ಮತ್ತೊಂದು ಆವೃತ್ತಿ ನಮ್ಮ ಜೀವಿತದಲ್ಲಿ ಜ್ಞಾಪಕ ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ಕರೆದಿರುವಂತಹ ಉದ್ದೇಶ, ದೇವರು ನಮ್ಮನ್ನು ಆದುಕೊಂಡಂತ ಉದ್ದೇಶ ನಾವು ತಿಳ್ಕೊಳ್ಬೇಕು. ಮೊದಲನೇದಾಗಿ, ನಾನು ಆತನ ಜೊತೆಯಲ್ಲಿ ನಡೀತಾ ಇದ್ದೇನೆ ಎಂಬುದಾಗಿ ನಾನು ತೀರ್ಮಾನ ಮಾಡಿಕೊಳ್ಳುವಾಗ ದೇವರ ಅನನ್ಯತೆಯಲ್ಲಿ ನನ್ನ ಜೀವಿತವನ್ನು ನಾವು ಕಾಪಾಡಿಕೊಳ್ಳಬೇಕು. ಎರಡನೇದಾಗಿ, ದೇವರ ಚಿತ್ತವನ್ನು ನಾನು ಸಂಪೂರ್ಣವಾಗಿ ತಿಳ್ಕೊಂಡು ದೇವರ ಚಿತ್ತಕ್ಕೆ ನಾನು ಒಪ್ಪಿಸಲ್ಪಟ್ಟವನಾಗಿ ನಾವು ಜೀವಿಸಬೇಕು. ದೇವರ ಚಿತ್ತದ ಪ್ರಕಾರವಾಗಿ ನಾನು ಜೀವಿಸಬೇಕೆಂಬುದಾಗಿ ಹೇಳುವಾಗ ದೇವರ ಚಿತ್ತ ಏನು? ಆತನು ಶುದ್ಧನಾಗಿರುವ ಹಾಗೆ, ಪರಿಶುದ್ಧನಾಗಿರುವ ಹಾಗೆ ನಾವು ಶುದ್ಧತೆಯಲ್ಲಿ ಜೀವಿಸಬೇಕು. ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು. ಮೂರನೇದಾಗಿ, ಒಳ್ಳೆ ಕಾರ್ಯಗಳನ್ನು ನಾವು ಬೇಸರ ಕಾರ್ಯಗಳನ್ನು ನಾವು ಮಾಡುವಾಗ, ಎಡೆಬಿಡದೆ ಪ್ರಾರ್ಥನೆ ಮಾಡುವಾಗ, ಶುದ್ಧರಾಗಿ ನಾವು ಜೀವಿಸುವಾಗ, ನಂಬಿಕೆಯುಳ್ಳವರಾಗಿ ಅನನ್ಯತೆಯೊಡನೆ ಆತನಲ್ಲಿ ನಾವು ಜೀವಿಸುವಾಗ ದೇವರು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ಬಲಪಡಿಸುವಂತವನಾಗಿದ್ದಾನೆ. ದೇವರು ನಮ್ಮನ್ನು ನಡೆಸುವಂತವನಾಗಿದ್ದಾನೆ. ನಾವು ನೋಡ್ತೇವೆ, ಸ್ವರ್ಗಾವಲುಗಳಲ್ಲಿ ನಮ್ಮನ್ನು ನಿಲ್ಲಿಸುವಂತ ದೇವರಾಗಿದ್ದ, ವಿಶ್ರಾಂತಿಕರವಾದ ನೀರುಗಳ ಬಳಿಯಲ್ಲಿ ನಮ್ಮನ್ನು ಬರಮಾಡುವಂತ ದೇವರಾಗಿದ್ದಾನೆ. ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸುವಂತವನಾಗಿದ್ದಾನೆ. ಪ್ರಿಯರು, ಕೇಳಿಸಿಕೊಂಡಂತ ವಾಕ್ಯಗಳನ್ನು ನಾವು ಮತ್ತೊಂದು ಆವೃತ್ತಿ ನಮ್ಮ ಹೃದಯಗಳಲ್ಲಿ ಜ್ಞಾಪಕ ಮಾಡಿಸಿಕೊಂಡು ವೇಳೆ ದೇವರ ಅನನ್ಯತೆ ಮತ್ತು ದೇವರ ಪ್ರೀತಿ, ದೇವರ ಚಿತ್ತದ ಪ್ರಕಾರವಾಗಿ ನಮ್ಮ ಜೀವಿತಗಳನ್ನು ಒಪ್ಪಿಸಿಕೊಟ್ಟು ಆತನ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯುವಾಗ, ನಿತ್ಯ ಜೀವಿತದ ಬಾಧ್ಯತೆಯಲ್ಲಿ ಸಂತೋಷ ಪಡುವಾಗ, ಸುತ್ತಲೂ ಇರುವಂತ ಅನೇಕರನ್ನು ಕರ್ತನ ಬಳಿಯಲ್ಲಿ ನಾವು ನಡೆಸುವುದಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸಲಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ, ಮಹಿಮೆ, ಘನತೆ ಉಂಟಾಗಲಿ. ಆಮೇನ್.